ನಾವೀಗ ಒಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ವಿ, ಅದು ಶುಭ ಸುದ್ದಿ ಕೊಟ್ಟಿದ್ವಿ. 2 ವರ್ಷದಿಂದ 18 ವರ್ಷ ಒಳಗಿನ ಮಕ್ಕಳಿಗೆ ಈಗ ಕೋವ್ಯಾಕ್ಸಿನ್ ಅನ್ನುವ ಲಸಿಕೆ ಬರ್ತಾ ಇದೆ, ಲಸಿಕೆ ತಗೋಬೋದು. ಕೇಂದ್ರ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಭಾಳ ಕ್ರೂಷಿಯಲ್ ಆಗಿತ್ತು. ಯಾಕೆಂದರೆ 3ನೇ ಅಲೆಯ ಆತಂಕದಲ್ಲಿದೆ ಎಲ್ಲರೂ ಕೂಡ. ಸೊ ಹಾಗಾಗಿ ಈ ಲಸಿಕೆಯನ್ನು ಇದೀಗ ಕೊಡೋದಕ್ಕೆ ಅನುಮತಿ ಕೊಟ್ಟಿದೆ. ಮತ್ತಷ್ಟು ಇದರ ಬಗ್ಗೆ ಕೇಳೋಣ ತಜ್ಞರಾದಂತಹ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಡಾಕ್ಟ್ರೆ ನಮಸ್ಕಾರ, ಗುಡ್ ಆಫ್ಟರ್ನೂನ್. ಈ ಸಿಚುವೇಶನ್ ಗೆ ಹೌ ಕ್ರೂಷಿಯಲ್ ಡಾಕ್ಟರ್ ಈ ನಿರ್ಧಾರ? ಐ ಥಿಂಕ್ ಇಟ್ಸ್ ವೆರಿ ವೆರಿ ಕ್ರೂಷಿಯಲ್ ಅಂಡ್ ವೆರಿ ಇಂಪಾರ್ಟೆಂಟ್, ವೆರಿ ಹ್ಯಾಪಿ ಡಿಸಿಷನ್ ಐ ವುಡ್ ಸೇ. ಯಾಕಂದ್ರೆ ಎಲ್ರಿಗೂ ಆತಂಕ ಇತ್ತು, ಶಾಲೆ ಕಳಿಸ್ಬೋದ ಬೇಡವ, ಮಕ್ಕಳಿಗೆ ಯಾವ ರೀತಿ ಸಿವಿಯಾರಿಟಿ, ಇದೆಲ್ಲ ಬಹಳಷ್ಟು ಆತಂಕ, ಇನ್ಕ್ಲೂಡಿಂಗ್ ನಮಗೂ. ಜೊತೆಗೆ 3ನೇ ಅಲೆ ಅಂದ್ರೆ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಬೇರೆ ಇತ್ತು. ಯಾಕೆಂದ್ರೆ ಆ ಮಕ್ಕಳು ಇಸ್ ಒನ್ ವಲ್ನರಬಲ್ ಗ್ರೂಪ್ ಅಂತ ಏನ್ ಹೇಳ್ತೀವಿ, ಆ ಗ್ರೂಪ್ ಬರ್ತಾ ಇದ್ರು. ಎರಡನೇದು, ಈ ಮಕ್ಕಳಿಗೆ ಯಾವಾಗ ವ್ಯಾಕ್ಸಿನ್ ಆಗಿಲ್ವೋ ಆ ರಿಸ್ಕ್ ಅವರಿಗೆ ಹೆಚ್ಚಾಗಿ ಕಾಡುತ್ತೆ. ಈಗ ವ್ಯಾಕ್ಸಿನ್ ಹಾಕಿರೋರಲ್ಲಿ 0.04% ಕಾಂಪ್ಲಿಕೇಶನ್ಸ್ ಅನ್ನೋದು ಗೊತ್ತಿದೆ ನಮಗೆ. 3.04% ಮಾತ್ರ ಕಾಂಪ್ಲಿಕೇಶನ್ ಆಯ್ತು, ಅಂದ್ರೆ 99% ಆಗ್ಲೇ ಇಲ್ಲ ಯಾರಿಗೂ ಕಾಂಪ್ಲಿಕೇಶನ್, ಅಂದ್ರೆ ICU ಹೋಗುವಷ್ಟು. ಸೊ ಈಗ ನಮ್ಗೆ ಆತಂಕ ಇದ್ದಿದ್ದು 18 ವರ್ಷದ ಕೆಳಗಡೆ ಯಾರಿಗೆ ಆಗಿರ್ಲಿಲ್ವೋ ವ್ಯಾಕ್ಸಿನೇಷನ್, ಅವ್ರಿಗೆ ಕಾಯಿಲೆ ಬಂದ್ರೆ ಸಿವಿಯರಿಟಿ ಜಾಸ್ತಿ, ನ್ಯಾಚುರಲ್ ಆಗಿ ಫಿಕ್ಸ್ ಮಾಡ್ತಾ ಇತ್ತು. ಸೊ ಹಂಗಾಗಿ ಆ ಆತಂಕ ದೂರ ಮಾಡೋದಿದೆಯಲ್ಲ, ಬಹಳಷ್ಟು ಸಮಾಧಾನ ತರುವಂತ ಅಂಶ. ಬಟ್ 2 ವರ್ಷ ಪುಟಾಣಿ ಕಂದಮ್ಮನಿಂದ ಹಿಡಿದು 18 ವರ್ಷದ ತನಕ ಕೊಡಬಹುದು ಅನ್ನೋದಿದೆಯಲ್ಲ, ಅದೇ ನನಗೆ ವಾವ್ ಅನಿಸ್ತು. ಖಂಡಿತ, ಇದೆಲ್ಲ ಕ್ಲಿನಿಕಲ್ ಟ್ರಯಲ್ ಡೇಟಾ ಮೇಲೆ ಈ ಸ್ಪೆಷಲ್ ಅಪ್ರೂವಲ್ ಕೊಟ್ಟಿರ್ತಾರೆ, ಎಕ್ಸ್ಪೆಡೇಟೆಡ್ ರಿವ್ಯೂ. ಡಾಕ್ಟರ್, ಈಗ ಮಾಮೂಲಿ ಹುಟ್ಟದಾಗಿಂದ 10ನೇ ವಯಸ್ಸಿನ ತನಕ ನಮ್ಗೆ ಗೊತ್ತಿರೋ ಹಾಗೆ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಬೇರೆ ಬೇರೆ ಡೋಸ್ ಗಳನ್ನು ತಗೋತಾ ಇರ್ತಾರೆ ಮಕ್ಕಳು, ಈಗ ಇದು ಆಡ್ ಆಗುತ್ತಾ? ಈಗ ಖಂಡಿತ ಆಡ್ ಆಗುತ್ತೆ. ಅಂದ್ರೆ ಆ ವ್ಯಾಕ್ಸಿನ್ ತಗೊಂಡಾಗ ಒಂದು ಡ್ಯೂರೇಷನ್ ಗ್ಯಾಪ್ ಅನ್ನ ಫಿಕ್ಸ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಕೊಡಲ್ಲ. ಉದಾಹರಣೆಗೆ ನೀವು ಒಂದು DPT ತಗೊಂಡಿರುವಾಗ ಅಥವಾ ಟೆಟನಸ್ ತಗೊಂಡಾಗ ಜ್ವರ ಬಂದಿರುತ್ತೆ, ಆ ಜ್ವರದ ಟೈಮಲ್ಲಿ ಕೊಡೋ ಹಾಗಿಲ್ಲ. ಸೊ ಅದಕ್ಕೆ ಇನ್ನು ಗೈಡ್ಲೈನ್ಸ್ ನಾನು ನೋಡಿಲ್ಲ, ಖಂಡಿತವಾಗ್ಲೂ ಗೈಡ್ಲೈನ್ಸ್ ಎಸ್ಪೆಷಲಿ ಪೀಡಿಯಾಟ್ರಿಕ್ ಏಜ್ ಗ್ರೂಪ್ ಅಲ್ಲಿ ಆ ಗ್ಯಾಪ್ ಅನ್ನೋದು ಕೊಡ್ತಾರೆ. ಬಟ್ ಇದೇನು ಡಾಕ್ಟರ್, ಈ ನಮ್ ದೊಡ್ಡವ್ರಿಗೆಲ್ಲ 80 ದಿನ 60 ದಿನ ಎಲ್ಲ ಗ್ಯಾಪ್ ಇರ್ತಿತ್ತು ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ಗೆ, ಬಟ್ ಮಕ್ಕಳು ಒಂದು ಬಂದಾಗ 1 ತಿಂಗಳ ಅವಧಿಯಲ್ಲಿ 2 ಡೋಸ್ ಕೊಡಬಹುದು ಅಂತ ಇದೆ. ಅಲ್ಲ, ಅದಕ್ಕೆ ಇದೆಲ್ಲ ಕ್ಲಿನಿಕಲ್ ಟ್ರಯಲ್ ಡೇಟಾ ಅಲ್ಲಿ ಪ್ರೂವ್ ಆಗಿರುವಂತದ್ದು. ಸೊ ಈ ಹೊಸ ಹೊಸ ಡೇಟಾ ಏನ್ ಬರ್ತದೆ, ಇಟ್ಸ್ ಆಲ್ ಬೇಸ್ಡ್ ಆನ್ ದ ಎವಿಡೆನ್ಸ್. ಅಂದ್ರೆ ಆ ಇಮ್ಯುನಿಟಿ ಡೆವಲಪ್ಮೆಂಟ್ ಏನಿರುತ್ತೆ ಮಕ್ಕಳಲ್ಲಿ, ಬೇಗ ರೆಸ್ಪಾಂಡ್ ಕೊಡ್ತಾರೆ, ಹಂಗಾಗಿ ಅವರಿಗೆ ಆ ಡ್ಯೂರೇಷನ್ ರಿಡ್ಯೂಸ್ ಮಾಡ್ತಾರೆ. ಈ ಕೋವ್ಯಾಕ್ಸಿನ್ ನಾವೇನು ಬಾಟಲ್ ನೋಡ್ತಾ ಇದೀವಿ, ಈ ಫಸ್ಟ್ ಕೋವ್ಯಾಕ್ಸಿನ್ ರಿಲೀಸ್ ಆಯ್ತು, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇರುತ್ತೆ? ಮಕ್ಕಳಿಗೆ ಅಂದ್ರೆ ಬೇರೆ ಇದು ಮಾಡ್ತಾರೆ ಚೈಲ್ಡ್ ಅಂತ? ಇಲ್ಲ ಇಲ್ಲ, ಖಂಡಿತ ಇಲ್ಲ, ಸೇಮ್ ಇರುತ್ತೆ. ಇಟ್ ಇಸ್ ಓನ್ಲಿ ಸೇಫ್ಟಿ ಡೇಟಾ, ಎಫಿಕೇಸಿ ಡೇಟಾ ಆಲ್ರೆಡಿ ಪ್ರೂವ್ ಆಗಿದೆ. ಕೋವ್ಯಾಕ್ಸಿನ್ ಎಫಿಕೇಶಿಯಸ್ ಅನ್ನೋದು ನಮ್ಗೆ ಯಾವುದೇ ಅನುಮಾನ ಇಲ್ಲ. ಸೊ ಈ ಕೋವ್ಯಾಕ್ಸಿನ್ ಅಡಲ್ಟ್ ಡೋಸ್ ಏನಿರುತ್ತೆ, ಡೋಸೇಜ್ ವಾಲ್ಯೂಮ್ ಕಮ್ಮಿ ಇರುತ್ತದೆ, ಬಿಟ್ರೆ ಅದು ಬಿಟ್ರೆ ಡ್ಯೂರೇಷನ್ ಆಗ್ಲಿ ಈ 4 ವಾರ 8 ವಾರ ಅನ್ನೋದು ಏನಿರುತ್ತೆ, ಕೋವ್ಯಾಕ್ಸಿನ್ ಅಡಲ್ಟ್ಸ್ ಏನಿರುತ್ತೆ ಇದ್ಲೂ ಹಂಗೆ ಇರುತ್ತೆ, ಆಂಟಿಬಾಡಿ ರೆಸ್ಪಾನ್ಸ್ ಸೇಮ್ ಇರ್ತದೆ. ಇದರಲ್ಲಿ ಈಗ ಸ್ಟಡಿ ಮಾಡಿರೋದು ಏನು ಅಂದ್ರೆ, ಸೇಫ್ಟಿ ಡೇಟಾ ನಾವು ಚೆಕ್ ಮಾಡಿರ್ತೀವಿ, ಅಡ್ವರ್ಸ್ ಇವೆಂಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತಾ, ತೊಂದರೆಗಳಾಗುತ್ತಾ, ದೊಡ್ಡವರಲ್ಲಿ ಆಗದೆ ಇರುವಂತ ಇವ್ರ ಮಕ್ಕಳಲ್ಲಿ ಏನಾದ್ರೂ ಕಾಣುತ್ತಾ, ಇಂಥದನ್ನ ಸ್ಟಡಿ ಮಾಡಿ ಸೇಫ್ಟಿ ಡೇಟಾ, ಎಫಿಕೇಸಿ ಡೇಟಾ ಆಲ್ರೆಡಿ ಬಂದಾಗಿದೆ. ಸೊ ಈಗ ನಾವು ಬೇರೆ ಗ್ರೂಪ್ ಅಲ್ಲಿ ಚೆಕ್ ಮಾಡುವಾಗ ಸೇಫ್ಟಿ ಡೇಟಾ ಚೆಕ್ ಮಾಡ್ತೇವೆ. ಭಾರತ್ ಬಯೋಟೆಕ್ ಅವರು ಇದನ್ನ ಸಾಧಿಸಿದ್ದಾರೆ ಅನ್ಸುತ್ತೆ. ಖಂಡಿತ, ಈಗ ಇನ್ನೂ ಒಂದು ಕಂಪನಿಯವರು ಅವರು ಮಾಡ್ತಾ ಇದಾರೆ ಜೈಡಸ್ ಅಂತ, ಅದು ಮಕ್ಕಳಲ್ಲಿ ಇನ್ನು ನಡೀತಾ ಇದೆ, ಅದು ಈ ತಿಂಗಳ ಕೊನೆಯಲ್ಲಿ ಅಥವಾ ಬರೋ ತಿಂಗಳಲ್ಲಿ ಡೇಟಾ ಬರುತ್ತೆ. ಸೊ ನನ್ನ ಪ್ರಕಾರ ಒಂದು 2 ವ್ಯಾಕ್ಸಿನ್ ಆದ್ರೂ ಖಂಡಿತವಾಗ್ಲೂ ಮಕ್ಕಳಲ್ಲಿ ಇರ್ತದೆ. ಅಂಡ್ ಇದು ಮಾಡಿದಾಗ ಅಗೈನ್ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್, ಯಾಕಂದ್ರೆ 2 ವರ್ಷಕ್ಕೆ ಯಾರು ಕೊಟ್ಟಿಲ್ಲ, ಅಮೆರಿಕದಲ್ಲಿ 12 ವರ್ಷದಿಂದ 18 ವರ್ಷಕ್ಕೆ ಕೊಟ್ಟರು ಅಂತ. ಎಸ್ ಎಸ್, ಐ ಥಿಂಕ್ ಒಂದು ಗ್ರೇಟ್ ಮೈಲ್ ಸ್ಟೋನ್ ಕ್ರಿಯೇಟ್ ಆಗ್ತಿದೆ ಅನ್ಸುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಡಾಕ್ಟ್ರೆ, ಚಿಕ್ಕದಾಗಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟರೆ ನಮ್ಮ ಜೊತೆ. ಡಾಕ್ಟರ್ ಶ್ರೀನಿವಾಸ ಮೂರ್ತಿಗಳು, ತಜ್ಞ ವೈದ್ಯರು.